ಯಾವುದರಿಂದಲೂ ಶಾಂತಿ ಆಗಲಾರ. ಅದಕ್ಕಾಗಿ ಸಂತಿ ಒಪ್ಪಿ ಸುಖದಿಂದ ಬಾಳು. ಅಗ್ರಜ ಪಾಂಡವರ ಪಕ್ಷಪಾತಿಗಳು ಇಲ್ಲೂ ಇದ್ದಾರೆ. ಸುಮ್ಮನೆ ಕುಳಿತಾರದ ಇವರದೊಂದು ಪ್ರಲಾಪ. ಚಕ್ರವರ್ತಿಗೆ ಜಯವಾಗಲಿ. ವರ್ತಮಾನ ಪುರುಷೋತ್ತಮರು ಬರುತ್ತಿರುವರು. ಯಾರು ಪುರುಷೋತ್ತಮನೇ ಬರಲಿ. ಯಾರು ಪುರುಷೋತ್ತಮ ಪುರುಷೋತ್ತಮ ರಾಜಾದಿ ರಾಜ ಪುರುಷ ಶ್ರೇಷ್ಠನಾದ ನಿರುವಲ್ಲಿ ಆ ದರ ಕಾಯುವ ಕೊಲ್ಲಲು ಪುರುಷೋತ್ತಮ. ಪಾಂಡವರ ಮಿತ್ರಾದ ಅಮಾಸಕಾರ ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗಣಕ್ಕನುಸಾರವಾಗಿ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬಹುದು. ಸಾಕು ಬಾಯಿ ಮುಚ್ಚು. ದುರ್ಯೋಧನ ಚಲವಂತನಾದ ನಿನಗೆ ನ್ಯಾಯವು ಅಧೀನವು. ಸರ್ವರೂ ನ್ಯಾಯಕ್ಕೆ ಸಮಾನ. ಭೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವೂ ಸಹ ಎಂದಿಗೂ ರುಚಿಸುವುದಿಲ್ಲ. ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಹೋದರ ಅಗ್ರಹ ಹಿರಿಯನು ಭೋಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವನ್ನರಿಯದೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ದಾಟಿಗೆ ತೋಡಿಬಿಡು. ಓ ವಿದುರ, ಪಡ ಪಡ ದುರುಳ ನಿಲ್ಲಿಸ ವಿದುರ, ಸಹಿಸನು ನಾನೇ ನುಡಿಗಳನ. ಪಡ ಪಡ ದುರುಳ ನಿಲ್ಲಿಸ ವಿದುರ, ಸಹಿಸನು ನಾನೇ ನುಡಿಗಳನ. ತಗೆಯಳು ರಾಜ ಅಗ್ರಜನೆದುರು ಶೂರನ ನಿಪಾಯನ್ನೆದುರು ರಾಜ ಅಗ್ರಜನೆದುರು ಶೂರನ ನಿಪಾಯನ್ನೆದುರು ಹುಚ್ಚನಂದನಿ ಕೊಚ್ಚಲೇತಗೆ ಹುಚ್ಚನಂದನಿ ಕೊಚ್ಚಲೇತಗೆ. ಪಡ ಪಡ ದುರುಳ ನಿಲ್ಲಿಸವಿದುರ, ಸೈಜನು ನಾನೇ ನುಡಿಗಳನ. ಸೈಜನು ನಾನೇ ನುಡಿಗಳನ. ಸೈಜನು ನಾನೇ ನುಡಿಗಳನ. ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆ ಅಂತ ಬಿಟ್ಟು ಹೊರಡು, ಇಲ್ಲವಾದರೂ ನಿನಗೆ ಅನರ್ಥವಾದಿತ್ತು. ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ನಿನಗುಂಟಾಯಿತೆ. ಅವಿವೇಕಿ, ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಗೆ ಹೇಳು. ಹಿಂದೆ ದ್ರೌಪದಿಯ ವಸ್ತ್ರ ಅಪಹರಣ ಮಾಡುವ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಅವನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯಲಿಕ್ಕೆ ಹೋದಾಗ ತಡೆಯಲೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ದೊರ ದೊಳ್ಳಿತವಂ ದುರದೋಳ್ತನ ಚಿರವಂ ಧರಣಿಗೆ ಉರುಳಿಪೆ ನಿಲುತ ಶಪಥವನಾಂತೂ ಪರಮಹೇಶ್ವರನ ಕುವರನ ಮೆಚ್ಚಿಸಿ ಪರಮಹೇಶ್ವರನ ಕುವರನ ಮೆಚ್ಚಿಸಿ ವರ ಛಾಪವನಾಂತೂ ನಿನಗೆ ಸಮರಾರಿಕರೈ ಕಣ್ಣ. ಮಾಡಿರುವನು ಆತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನು? ಹೋಗಲಿ ಬಿಡು, ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತಹವರನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಲಾಗುವುದು ಅಶ್ಚರ. ಸಹೋದರ ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿರುವುದೇ? ಹೌದು ಅಗ್ರಜ, ಸಿದ್ಧವಾಗಿರುದು. ತೆಗೆದುಕೋ ಅದನ್ನು ಕೊಡು. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆ.
ಕರ್ಮವೇ ಜಯವು ಕರ್ಮವೇ ಲಯವು ಕರ್ಮವ ನಡಿತು ನಡೆ ದುರಹಂಕಾರದಿಂದ ಮದೋನ್ಮತ್ತನಾಗಿ ಕುಳಿತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸುವಾಗ ಈತನು ಕಣ್ಣೆತ್ತಿಯೂ ನೋಡದವನಂತೆ ಕುಳಿತಿರುವನಲ್ಲ. ಇರಲಿ, ಈಗ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಅವನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯೆ. ಚಕ್ರವರ್ತಿಯಾದ ನೀನು ತುಂಬಿದ ರಾಜ್ಯಸಭೆಯಲ್ಲಿ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ ಛೇ, ಬೇರೆ ಹೇಳು ಸುಯೋಧನ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಗಿರವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೆ ಎಂದು ಹೆಮ್ಮೆ ಪಡುತ್ತಿರುವೆಯ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಓ ಮಾತೆಗೆಂದು ತಿಳಿ ನಿನಗಲ್ಲ ಬಂದದ್ದಾಯಿತು. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ ಸುಯೋಧನ, ರಾಜ ಸ್ತ್ರೀಯರ ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೋ? ಅಲ್ಲವೇ? ಹಾಗಾದರೆ ನನ್ನ ರಾಜಸ್ತೋನದ ನರ್ತನವನ್ನು ನೋಡಿ ಆನಂದಿಸುವೆಯಂತೆ. ಯಾರಲ್ಲಿ ರಾಜನರ್ತಕಿಯನ್ನು ಬರಬಾಡಿ. ಹಲೋ ಹಲೋ ಹಲೋ, ಸಹೋದರ ಅಗ್ರಜ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಸಹೋದರ ಅಗ್ರಜ, ಕೈಂದವ ಅಂತ
ಮನೋಹರ ಜಪ ವಿಜಯ ಬಲ್ಲಕ ನನ ಪರಮಾತ ಜಪ ವಿಜಯ ಬಲ್ಲಕ ನನ ಪರಮಾತ ಸೋದರ ಮಾವನ ಹಿತದಿ ಚತುರ ಗೌರವೇ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಅಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ಅರ್ಥಕ್ಕೆ ಮತ್ತೊಮ್ಮೆ ಹೇಳು ಗೋಪಿಕಾ ನಂದರ ಸ್ತ್ರೀವನದ ನರ್ತನವೆಂದು ಭಾವಿಸಿದೆಯ ಇದು ಕುರುಕುಲ ಚಕ್ರೇಶ್ವರದ ಆಸ್ಥಾನ ಏನಂದೆ ನರ್ತಕಿ ಹೇಳು ಮತ್ತೊಮ್ಮೆ ಹೇಳು ಮತ್ತೊಮ್ಮೆ Thank you.
ಸನೀವನು ಕಡುವೈರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಕೃಷ್ಣನಿಗಿವನು ಕಡುವೈರಿ ಭೀಮನಿಗಿವನು ಕಡುವೈರಿ ಇವನಿಗೆ ಸಾಟಿ ಯಾರಿಗರಿ ಧರೆಯೋ ಇವನಿಗೆ ಸಾಟಿ ಯಾರಿಗರಿ ಧರೆಯೋ ಇವನಿಗೆ ಸಾಟಿ ಯಾರಿಗರಿ ಧರೆಯೋ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿ ಸಮರು ಯಾರಿಗರು ಕರುಣಾಳು ಕುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಮೂರರಿಗೆ ಬಂದ ಮುಖ್ಯ ಉದ್ದೇಶವೇನೆಂದು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಇಂದು ಇಲ್ಲಿ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರುಗಳು ಕಳುಹಿಸಿರುವ ಸಂದೇಶಗಳನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯವ್ಯವಸ್ಥೆಯು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉತ್ಪ್ರೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಹಾತುರ ಮುಂತಾದ ಭಾವನೆಗಳನ್ನೇ ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಆ ರೀತಿ ಮಾಡದೇ ಇದ್ದಲ್ಲಿ ಮುಂದೆ ನಡೆಯಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿವರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಸ್ತ ಕ್ಷತ್ರಿಯ ಭಾರತದ ರಾಜರ ಆಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವರು? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಆ ಪಾಂಡವರು ಅಜ್ಞಾತವಾಸ ವನವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದಿನ ವಿಚಾರ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ಪಾಲಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರುವುದು. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಯೋಚನೆಯಿಂದಲ್ಲ, ಸಾಹಸದಿಂದ. ಅವರಂತಹ ಸಾಹಸಿಗಳೇ ಆಗಿದ್ದರೆ, ಏ ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದರೆ ನಮ್ಮೊಡನೆ ಯುದ್ಧ ಮಾಡಿ ಅದನ್ನು ಪಡೆಯಲಿ, ಇಲ್ಲವಾದರೆ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಲಿ. ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂದಿರುವ ನಮ್ಮ ಧರ್ಮರಾಯ, ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನ, ಮಹಾದೇವನೊಡನೆ ಸೆಣಸಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಇವರುಗಳ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮವೇನು ನಡೆಯಲಾರದು. ನ್ಯಾಯವಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಸುಯೋಧನ. ಸಾತ್ವಿಕನಂತೆ ವೇಷ ಧರಿಸಿ ಇಡೀ ಪ್ರಪಂಚವನ್ನೇ ಅಲೆದಾಡಿದ ಕೈಯಲ್ಲಾಗದ ಹೇಳಿ ಧರ್ಮರಾಯ, ಮತ್ತೊಬ್ಬ ವಟ್ಟಬಾಕ ಭೀಮ ಬಂಡಿಕೂಳನ್ನು ತಿಂದು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದ ಹಿಡಿಂಬನನ್ನು ಸಂಹರಿ ತಂಗಿಯನ್ನು ಪತ್ನಿ ಎಂದು ಪರಿಗ್ರಹಿಸಿದೊಂದು ಮಹಾಪರಾಕ್ರಮವು. ಹಾಗಾದರೆ
ಈ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗೆ ವಸ್ತ್ರಾಪಹರಣ ಮಾಡುವಾಗ ಎಲ್ಲಿ ಒಡಗಿತ್ತೋ ಸಾವಿರಾನೆಗಳ ಬಲ. ಇಂಥವನು ರೌದ್ರಾಂಶ ಸಂಭೂತನು. ಮತ್ತೊಬ್ಬ ಶಿಖಂಡಿ ಪಾರ್ಥ, ಕೋಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆ ತೊಟ್ಟು ವಿರಾಟರಾಯನ ಪುತ್ರಿಗೆ ನಾಟ್ಯ ಕಲಿಸಿದ ನಪುಂಸಕ. ಇನ್ನು ಮಿಕ್ಕುಳಿದ ನಕುಲ ಸಹದೇವರು ರಣರಂಗಕ್ಕೆ ಅಸುಳೆಗಳು. ಇವರುಗಳ ಪರಾಕ್ರಮ ಗೋಪಾಲಕನಾದ ನಿನಗತಿಶೇ ಹೊರತು ಭೂಪಾಲಕನಾದ ನನಗಲ್ಲ. ಇನ್ನು ನಮ್ಮವರ ಪರಾಕ್ರಮವನ್ನು ಹೇಳುವೆನು ಕೇಳೋ ಕೊಲ್ಲ. ಸ್ವಸಾಮರ್ಥ್ಯದಿಂದ ಇಡೀ ಭರತ ಖಂಡವನ್ನೇ ಶಾಸನ ಮಾಡುತ್ತಿರುವ ನಾನು ಆ ನಿನ್ನ ಬಂಡ ಭೀಮನ ರುಂಡವನ್ನು ಚಂಡನಾಡಲು ಸದಾ ಸಿದ್ಧನಾಗಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ. ಆ ನಿನ್ನ ಶಿಖಂಡಿ ಪಾರ್ಥನ ಶಿರಶ್ಛೇದನ ಮಾಡಲೆಂದೇ ಕೋಲ ವಿಷ್ಣು ಎಂಬ ಧನಸ್ಸನ್ನು ಪಡೆದ ನನ್ನ ಪ್ರಿಯ ಮಿತ್ರ ಕರ್ಣ. ಇನ್ನು ನಿನ್ನ ತಂತ್ರಕ್ಕೆ ಪ್ರತಿತಂತ್ರವನ್ನು ರೂಪಿಸುತ್ತಾ ಸದಾ ಸಮಯ ಸಂಜೀವಿಯಂತೆ ಇರುವ ನನ್ನ ಸೋದರ ಮಾವ ಶಕುನಿ. ಇನ್ನು ಶಲ್ಯ ಸೈಂಧವ ಕುರುಪಿತಾಮಹ ಭೀಷ್ಮ ಆಚಾರ್ಯ ದ್ರೋಣ ಇವರುಗಳ ಪರಾಕ್ರಮ ನಿನ್ನ ನೆನಪಿನಲ್ಲಿರಲಿ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನಮ್ಮ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು, ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ಹಿರಿಯರಾದ ನಮ್ಮಗಳ ಕರ್ತವ್ಯ. ಈಗ ನಾನು ಸುಮ್ಮನಿದ್ದರೆ ಧರ್ಮಕ್ಕೆ ಲೋಪ ಬರುವುದು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಈ ಪರಮಾತ್ಮನಿಗಿಂತ ಹೆಚ್ಚಿಗೆ ನಾನು ಹೇಳಲಾರೆ. ಆದರೂ ಒಂದು ಮಾತು ದುರ್ಯೋಧನ,
ಸುಖ ಸಂಪತ್ತು ಶಾಶ್ವತವಲ್ಲ, ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನನ್ನದೇ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು, ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವು. ಪಾಂಡವರು ನಿರ್ದೋಷಿಗಳೇನು? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನು ಹೇಳಿದ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿಬಿಟ್ಟೆ. ಆದರೆ ನಿಮ್ಮ ಈ ಮರುಳ ಮಾತಿಗೆ ಒಡಂಬಡತಕ್ಕ ಬುದ್ಧಿ ನನ್ನ ಮಾತ್ರ ನಾನಲ್ಲ, ಇದು ಯುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ದುರ್ಯೋಧನ, ಇಂದ್ರಪ್ರಸ್ಥಾದಿ ಐದು ಊರುಗಳನ್ನಾದರೂ ಕೊಡುವೆಯಾ? ಐದು ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿರುವವು, ಅಲ್ಲಿಗೆ ಹೋಗಲು ಹೇಳು, ಭಿಕ್ಷೋ ಪಾತ್ರ ಎಂದು ಕೊಡಿಸುವೆನು. ಹೋಗಲಿ, ನಮ್ಮ ಭೀಮಸೇನನು ಮಹಾವರಟ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡುವೆಯಾ? ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸನ್ನಿಯ ಪ್ರಸ್ತಾಪವನ್ನು ಮಾಡುತ್ತಿರುವ ನಿನ್ನ ಮಾಯಾ ಸ್ವರೂಪವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿ ಹೋಗಿ 3 ಭೂಮಿಯನ್ನು ದಾನವಾಗಿ ಪಡೆದು 1ನೇ ಭೂಮಿಗೂ, 2ನೇ ಆಕಾಶಕ್ಕೂ, 3ನೇ ಇಡಲು ಸ್ಥಳವಿಲ್ಲದೆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ಈ ನಿನ್ನ ಪಾದವನ್ನಿಟ್ಟು ಪಾತಾಳಕ್ಕೆ ತುಳಿದ ಕೊಲೆಪಾತಕ ನೀನಲ್ಲವೋ? ಈಗ 1 ಗ್ರಾಮ, ನಂತರ ರಾಜ್ಯ, ಬೊಕ್ಕಸ ಭಂಡಾರ, ಇವಕ್ಕೆಲ್ಲ ಕಾರಣವಾಗಲೆಂದು 1 ಗ್ರಾಮವನ್ನು ಕೇಳುತ್ತಿರುವಯ್ಯ. 1 ಊರಲ್ಲ, 1 ಗೋವಿನ ಪಾದದಷ್ಟು ಭೂಮಿಯು ನನ್ನ ಬಳಿ ದೊರಕುವುದಿಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಾಶಯದ, ದುಸ್ಸಹವಾಸದ ದುರಾಭಿಮಾನ. ವಿಚಾರ ಮಾಡು. ಏನಂದೆ? ನನ್ನದು ದುರಾಗ್ರಹದ, ದುರಾಶಯದ, ದುಸ್ಸಹವಾಸದ ದುರಾಭಿಮಾನವೇ? ಹಾಗಲ್ಲ, ಹೇಳುವರೆ ಕೇಳು. ಈ ಕೌರವನನ್ನೇ ಸದಬಡಿಯಬೇಕೆಂದಲ್ಲ ಬಂಡ ಭೀಮ, ಅದು ದುರಾಗ್ರಹ. ಈ ನನ್ನ ಪ್ರಿಯ ಮಿತ್ರನಾದ ಕರ್ಣನನ್ನು ಓದಿಸಬೇಕೆಂದನಲ್ಲ ಆ ಶಿಖಂಡಿ ಪಾರ್ಥ, ಅದು ದುರಾಗ್ರಹ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದ್ರಲ್ಲ ಆ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಚಾಸನನ್ನು ಕುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವರಲ್ಲ ಆ ಪಾಂಡವರು, ಅದು ದುರಾಭಿಮಾನ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ಪಾಂಡವರು, ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಕೌರವನ ಪಂಥ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜಾಲೆ ಇಂಥ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಕೃಷ್ಣ ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕಾಡ ದೊರಕದು ನಾಡಿಗೋಗಲಿ ನೀಡಲಾಗದಿರ ಕವನ, ಆಡ ದೊರಕದು ಕಾಡಿಗೋಗಲಿ ನೀಡಲಾಗದಿ ರಾಜವನ, ಅತ್ತ ಬಾಂಗಾರ ಕುಷ್ಟಿ ನರುತ ಮೆಟ್ಟಿ ನಿಲ್ಲುವೆ ತರಕಿಲಗೆ. ಪ್ರಯ ದುಷ್ಟ ಬಾಂಗಾರ ಕುಷ್ಟಿ ನರುತ ಮೆಟ್ಟಿ ನಿಲ್ಲುವೆ ದರೊಳಗೆ, ನಾ ಮೆಟ್ಟಿ ನಿಲ್ಲುವೆ ದೊರಡೆ, ನಾ ಮೆಟ್ಟಿ ನಿಲ್ಲುವೆ ದೊರಡೆಗೆ. ಕೃಷ್ಣ ಆ ನಿನ್ನ ಪುಂಡ ಭೀಮನ ವೃಂಡವನ್ನು ಚಂಡನಾಡಲು ಈ ದುಶ್ಶಾಸನ ಸದಾ ಸಿದ್ಧನಾಯರು. ಹೋಗು, ಸಮರವೇ ಸಿದ್ಧ. ಕೃಷ್ಣ
ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಮಾತ್ರ ಸ್ವಾಭಾವಿಕವಾದಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸಿರುವೆಯ? ಇದು ನಿನಗೆ ಧರ್ಮವೇ? ಪಲ್ಲಭನೆ ಎಲ್ಲ ವಿಷಯವ ಪಲ್ಲವನೆ ಪಲ್ಲದು ನಿನಗೆ ಪಲ್ಲಭನೆ ವಾಮ ಪಲ್ಲಭನೆ ಪಲ್ಲ
ಮೇಲಿನ ವೈಯಕ್ತಿಕ ಪ್ರೇಮದಿಂದ ನಮ್ಮಲ್ಲಿ ಸಂಧಿಯಾಚನೆ ಮಾಡಲು ಬಂದಿಯಲ್ಲವೆ. ಈ ನನ್ನ ಧರ್ಮ ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಪ್ರಭು ಕೌರವೇಶ್ವರನಿಗಾಗಿ ನನ್ನೀ ತನುಮನೆಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲೆಂದು ತೋರುವುದು. ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ. ಬೇರೆ ಮೀರಿತು. ಬಲೇ ಬಲೇ ಅಂಗದೀಪ, ನಿನ್ನ ದರ್ಪದ ನುಡಿಗಳಿಂದ ಯದುಪತಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ದುರ್ಯೋಧನ, ಕೊನೆಯದಾಗಿ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಅನುಜಾತರಿಂದು ಜಾತಿ ಪಡೆ ಗುರುಹಿರಿಯರನ್ನು ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೆಲ್ಲ ಧ್ವಂಸಗೊಳಿಸುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡವಾಗಿರುವುದು? ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುತ್ತಿರುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ವಿಸ್ತಾರವಾದ ಸಾಮ್ರಾಜ್ಯವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿಯೇ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಸದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿಯಾದ ಯದುಪತಿಯು ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಿನ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದದುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿಗೆ ಬಂದು ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡಿಸು ಯೋಧನ. ಭಿಕ್ಷಾ ಪ್ರದಾನ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ಅಪರಾಧವು? ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿದು ಅಧರ್ಮದ ಕಾರ್ಯವು? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯ ಶ್ರೇಯಸ್ಕರವಾದ ಜೀವನ ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗಲು ಕೃಷ್ಣ, ನನ್ನಿಂದಾಗಲು. ನನಗೆ ಯುದ್ಧದ ಭಯವನ್ನು ತೋರಿಸುತ್ತಿರುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಹತ್ಯೆ.
ಪಾಪಾಶಯದ ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ತಿಳಿದಿರುವೆ? ನಿನ್ನ ಅಪರಾಧಗಳು ಅಗಣ್ಯ. ರಾಜಶು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೋರಿಬಿದ ನೀನು ಈ ನೀಚ ಶಕುನಿಗೆ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದೂತಕ್ಕೆ ಎಳೆದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಹೇಳಿದರಿಸಿ ನೀನು ಮಾಡಿದ ಅವ್ಯಾಜ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರೂ ಆದ ಆ ಪಾಂಡವರಲ್ಲಿ ನೀನು ಜಗದ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧನ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ನೀನು ಅನ್ಯಾಯವಾಗಿ ಕೆಡುವೆ ದುರ್ಯೋಧನ. ಅದು ನಿನ್ನ ಭ್ರಮೆ ಕೇಳು ಕೃಷ್ಣ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಬಟ್ಟು ಹಿಡಿದ ಕೆಚ್ಚಲೆಯ ಕಟ್ಟಾಳುಗಿ ಕುರುಕುಲ ಚಕ್ರೇಶ್ವರ ಕೆಳಗೆ ಕೇಕೆ ಹಾಕಿನ ಕಳಲ್ಲ ಆ ಪಾಂಡವ ಸತಿ ಪಾಂಚಾಲಿ ಒಂದೇ ತೊಟ್ಟಿನ ಕೃಷ್ಣಾಗಿ ಚಲವ ಭೂತ ಪ್ರೇತಗಳಿಗೊಡನಾದ ಭೂತ ರಾತೇಶ್ವರನ ಕದಕ್ಕೆ ಕಾಲ್ಸಿರಲು ನಿಂತರವೂ ಸರಿ ಕೊಲೆ ಅಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತರ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿ ನನ್ನದು ಕೊನೆಯವರೆಗೂ ಚಲ 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 ಚಲವನ್ನು ಬಿಡು ನೆಲವನ್ನು ಕೊಡೆ. ಕೇಳು ಮುರವರಿಯೇ ಹಟ ಮಾಡಿ ಗೆಲ್ಲಲಿಯಪ್ಪ ರಾಜ್ಯಪ್ಪ ಕೇಳು ಮುರವರಿಯೇ ಹಟ ಮಾಡಿ ಗೆಲ್ಲಲಿಯಪ್ಪ ರಾಜ್ಯಪ್ಪ ಕಲ್ಲವನ್ನು ಬಿಟ್ಟದಲ್ಲ ಕೊಟ್ಟು ಕಲ್ಲಿದ್ದಾರಪ್ಪ ಚಲವನ್ನು ಬಿಡದಲ್ಲಿ ಕಂಡು ಕಲ್ಲಿದ್ದಾರೆ ಚಲವ ಜಯಿಸಿ ಗಲ್ಲ ಮುದ್ದದಲ್ಲಿ ಚಲವ ಜಯಿಸಿ ಗಲ್ಲ ಮುದ್ದದಲ್ಲಿ ನರವೆ ಕೊಡುವುದಿಲ್ಲವ ರಾಜ್ಯ ನಿರಂತರ ಕೊಡುವುದಿಲ್ಲವ ರಾಜ್ಯ ಕೂತದಲ್ಲಿ ಪಾಂಡವನ್ನು ಸೊತ್ತು ದಾಸನಾಗಿದ್ದಾರೋ ಕೂತದಲ್ಲಿ ಪಾಂಡವನ್ನು ಸೊತ್ತು ದಾಸರಾಗಿದ್ದರು ನಿತಿಯ ತಿಳಿಯದಗಿರಿ ದುಡಿವರ.